ಲೋಕಸಭಾ ಚುನಾವಣೆ ಇನ್ನು ಕೆಲವೇ ದಿನಗಳಲ್ಲಿ ಆರಂಭ ಆಗಲಿದೆ. ನೀವು ಗೋಧಿ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾವನ್ನ ನೋಡಿದ್ರೆ ಸಂಪೂರ್ಣ ಚುನಾವಣೆ ಪ್ರಚಾರ ರಾಮ ಮಂದಿರ, ಸನಾತನ ಧರ್ಮ, ಬೀಫ್, ಮೀನಿನ ವಿಷಯದಲ್ಲೇ ನಡೀತಾ ಇರೋದನ್ನ ನೀವು ನೋಡಬಹುದು. ಈ ಎಲ್ಲಾ ವಿಷಯವನ್ನ ಟ್ರೆಂಡ್ ಮಾಡೋ ಪ್ರಯತ್ನಗಳು ಸಹ ನಡೀತಾ ಇದೆ. ಈ ನಡುವೆ ಒಂದು ಸರ್ವೆ ಬಂದಿದೆ. ಈ ಸರ್ವೆ ಬಿಜೆಪಿ ನಾಯಕರ ನಿದ್ದೆಗೆಡಿಸೋದಂತೂ ಖಂಡಿತ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಸಿಎಸ್ಡಿಸಿ ಮತ್ತು ಲೋಕನೀತಿ ಸೇರ್ಕೊಂಡು ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಮಾಡಿದೆ. ಈ ಸರ್ವೆ ಬಗ್ಗೆ ಈಗ ಭಾರಿ ಚರ್ಚೆ ಕೂಡ ನಡೀತಾ ಇದೆ. ಅಷ್ಟಕ್ಕೂ ಸಿಎಸ್ಡಿಸಿ ಅನ್ನೋದು ಒಂದು ಸಾಮಾನ್ಯ ಸಮೀಕ್ಷೆ ಅಲ್ಲ, ಈ ಹಿಂದೆನೂ ಕೂಡ ಹಲವಾರು ಸಮೀಕ್ಷೆಗಳನ್ನ ಮಾಡಿದೆ. ಪ್ರತಿಷ್ಠಿತ ಏಜೆನ್ಸಿ ಕೂಡ ಹೌದು. ಇದರೊಂದಿಗೆ ಲೋಕನೀತಿ ಕೂಡ ಸೇರ್ಕೊಂಡು ಸಮೀಕ್ಷೆಯನ್ನ ಮಾಡಿದೆ. ಈ ಸಮೀಕ್ಷೆಯು ಹಲವಾರು ವಿಚಾರಗಳನ್ನ ಬಹಿರಂಗಪಡಿಸಿದೆ. ಅಷ್ಟಕ್ಕೂ ಇದು ನೀವು ಬಿಜೆಪಿಗೆ ಮತ ಹಾಕ್ತೀರಾ ಅಥವಾ ಕಾಂಗ್ರೆಸ್ಗೆ ಮತ ಹಾಕ್ತೀರಾ ಅನ್ನೋ ಸರ್ವೆ ಅಲ್ಲ. ಬದಲಾಗಿ ಇದು ಜನರು ಯಾವ ವಿಷಯವನ್ನ ಪರಿಗಣಿಸಿ ಮತ ಹಾಕ್ತಾರೆ ಅನ್ನೋ ನಿಟ್ಟಿನಲ್ಲಿ ನಡೆಸಿರುವಂತಹ ಸರ್ವೆ. ಈ ಪೈಕಿ ಹೆಚ್ಚಿನ ಜನರು ನಿರುದ್ಯೋಗವನ್ನ ಅತಿದೊಡ್ಡ ಸಮಸ್ಯೆ ಅಂತ ಹೇಳಿದ್ದಾರೆ. 27% ಜನರು ನಿರುದ್ಯೋಗ ಈ ಚುನಾವಣೆಯಲ್ಲಿ ಅತಿದೊಡ್ಡ ವಿಷಯವಾಗಲಿದೆ ಅಂತ ಹೇಳಿದ್ದಾರೆ. ಬೆಲೆ ಏರಿಕೆಯು 23% ಜನರಿಗೆ ಚುನಾವಣೆಯಲ್ಲಿ ಮತ ಹಾಕುವ ಬಗ್ಗೆ ಆಲೋಚಿಸುವಂತಹ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇವೆರಡರನ್ನು ಸಹ ಸೇರಿಸಿದ್ರೆ 50% ಜನರು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಅತಿದೊಡ್ಡ ಸಮಸ್ಯೆ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಅಭಿವೃದ್ಧಿಯನ್ನ ನೋಡಿಕೊಂಡು 13% ಜನರು, ಭ್ರಷ್ಟಾಚಾರ ಸಮಸ್ಯೆಯನ್ನ ಪರಿಗಣಿಸಿ 8% ಜನರು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಮುಂದಿಟ್ಕೊಂಡು 8% ಜನ ಮತವನ್ನ ಹಾಕೋಕೆ ಮುಂದಾಗಿದ್ದಾರೆ. ಅಂದ್ರೆ 100% ಕೇವಲ 8% ಜನರು ಮಾತ್ರ ರಾಮ ಮಂದಿರದ ಹೆಸರಲ್ಲಿ ಓಟ್ ಹಾಕ್ತಾ ಇದ್ದಾರೆ. ಹಿಂದುತ್ವದ ಹೆಸರಲ್ಲಿ 2% ಜನ ಮತ ಹಾಕಲಿದ್ದಾರೆ. ಇನ್ನು 15% ಜನರು ಬೇರೆ ಉತ್ತರ ಅಥವಾ ನಮಗೆ ಗೊತ್ತಿಲ್ಲ ಅನ್ನೋ ಉತ್ತರವನ್ನು ನೀಡಿದ್ದಾರೆ. ಈ ಸಮೀಕ್ಷೆಯನ್ನ 100 ಸಂಸದೀಯ ಕ್ಷೇತ್ರದಲ್ಲಿ ಮಾಡಲಾಗಿದೆ. ಸಮೀಕ್ಷೆಯನ್ನ 28 ಏಪ್ರಿಲ್ 8 ನಡುವೆ ನಡೆಸಲಾಗಿದೆ. ಆಂಧ್ರಪ್ರದೇಶ, ಅಸ್ಸಾಂ, ಬಿಹಾರ್, ಗುಜರಾತ್, ಹರಿಯಾಣ, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್, ರಾಜಸ್ಥಾನ್, ತಮಿಳ್ನಾಡು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ದೆಹಲಿ, ಜಾರ್ಖಂಡ್, ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲಿ ಈ ಸರ್ವೆ ಮಾಡಲಾಗಿದೆ. ಭಾರತದ 19 ರಾಜ್ಯಗಳಲ್ಲಿ ಒಟ್ಟು 10,019 ಮಂದಿಯನ್ನ ಸರ್ವೆ ಮಾಡಲಾಗಿದೆ. 100 ಸಂಸದೀಯ ಕ್ಷೇತ್ರಗಳಲ್ಲಿರುವ, 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹರಡಿರುವ 400 ಮತಗಟ್ಟೆಗಳಲ್ಲಿ ಸಮೀಕ್ಷೆಯನ್ನ ನಡೆಸಲಾಗಿದೆ. ಈ ಸಮೀಕ್ಷೆಯಲ್ಲಿ ಜನರು ನೀಡಿರುವ ಉತ್ತರ ಕೇಳಿದ್ರೆ ನಿಮಗೆ ಶಾಕ್ ಆಗೋದಂತೂ ಪಕ್ಕ. ಕಳೆದ 5 ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ 55% ಜನರು ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 10 ಬಿಜೆಪಿ ಅಧಿಕಾರದಲ್ಲಿದೆ. 10 ಹಿಂದೆ ಬಿಜೆಪಿ ಅಧಿಕಾರಕ್ಕೆ ಬಂದಾಗ 2 ಜನರಿಗೆ ಉದ್ಯೋಗ ನೀಡುವಂತ ಭರವಸೆಯನ್ನ ನೀಡಿತ್ತು. ಹಾಗೇನೆ ಬೆಲೆ ಏರಿಕೆ ಅಧಿಕವಾಗಿದೆ, ಅದರಿಂದ ಈ ಬಾರಿ ಬಿಜೆಪಿ ಸರ್ಕಾರಕ್ಕಾಗಿ ಮತ ಹಾಕಿ ಅಂತ ಪ್ರಚಾರ ಮಾಡಿತ್ತು. ಈಗ 10 ನಂತರ 50% ಜನರು ಈ ದೇಶದಲ್ಲಿ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಅತಿದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ ಅಂತಂದ್ರೆ, ಈ 10 ಜನರಿಗೆ ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಿಂದ ಮುಕ್ತಿ ಸಿಕ್ಕಿಲ್ಲ, ಬದಲಾಗಿ ಬಿಜೆಪಿ ಆಡಳಿತದಲ್ಲಿ ಇವೆರಡೂ ಸಮಸ್ಯೆ ಕೂಡ ಹೆಚ್ಚಾಗಿದೆ ಅನ್ನೋದು ಪಕ್ಕ ಆಗತ್ತೆ. ಇನ್ನು ಮೋದಿ ಮತ್ತು ಇತರೆ ಬಿಜೆಪಿ ನಾಯಕರು ನಿರಂತರವಾಗಿ ಬೀಫ್ ವಿಚಾರ, ಮೀನಿನ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಅವರಿಗೆ ಈ ಸಮೀಕ್ಷೆ ಆತಂಕ ಉಂಟು ಮಾಡಲಿದೆ. ಯಾಕಂದ್ರೆ 1 ಅವರು ಪ್ರಚಾರ ಮಾಡಿಕೊಂಡು ಬಂದಂತ ಹಿಂದುತ್ವದ ಹೆಸರಲ್ಲಿ ಬರೀ 2% ಮಂದಿ ಮಾತ್ರ ಮತ ಹಾಕೋ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಇದರಲ್ಲೇ ಬೀಫ್ ಮೀನು ಗೀನು ಈ ವಿಷಯದಲ್ಲಿ ಮತ ಹಾಕೋರೆಲ್ಲ ಇಲ್ಲಿ ಸೇರ್ತಾರೆ. ಇನ್ನು ರಾಮ ಮಂದಿರ ನಿರ್ಮಾಣ ಮಾಡಿರೋದು ಅತಿದೊಡ್ಡ ವಿಚಾರ ಅನ್ನುವಂತೆ ಬಿಜೆಪಿ ಈಗ ಪ್ರಚಾರ ಮಾಡ್ತಾ ಇದೆ. ಬಿಜೆಪಿ ನಾಯಕ ಅರುಣ್ ಗೋಯಲ್ ಅವರು ಕೈಯಲ್ಲಿ ರಾಮನ ಫೋಟೋವನ್ನ ಹಿಡ್ಕೊಂಡೇ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ಬರೀ 8% ಮಂದಿ ಮಾತ್ರ ರಾಮ ಮಂದಿರ ವಿಚಾರದಲ್ಲಿ ನಾವು ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ಚುನಾವಣೆಯಲ್ಲಿ ರಾಮ ಮಂದಿರ ಅತಿದೊಡ್ಡ ಜನರ ಮೆಚ್ಚುವಂತ ವಿಚಾರ ಆಗೋದಿಲ್ಲ ಅನ್ನೋದು ಬಿಜೆಪಿಗೂ ಕೂಡ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ. ನಿರುದ್ಯೋಗ ಎಷ್ಟೊಂದು ದೊಡ್ಡ ಸಮಸ್ಯೆ ಮತ್ತು ಅದರಿಂದ ಚುನಾವಣೆ ಮೇಲೆ ಆಗುವಂತ ಪ್ರಭಾವ ಏನು ಅನ್ನೋದನ್ನ ನಾವು ಅಂದಾಜು ಮಾಡಬಹುದು. ಈ ತಿಂಗಳ ಆರಂಭದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಒಂದು ವರದಿಯನ್ನ ಬಿಡುಗಡೆ ಮಾಡಿತ್ತು. ಈ ವರದಿ ಪ್ರಕಾರ ಭಾರತದಲ್ಲಿ ಒಟ್ಟು ಎಷ್ಟು ನಿರುದ್ಯೋಗ ಇದೆಯೋ ಅದರಲ್ಲಿ 83% ಜನರು ಯುವಕರು, ಅದರಲ್ಲೂ ಶಿಕ್ಷಣ ಪಡೆದಂತ ನಿರುದ್ಯೋಗಿಗಳು ಭಾರತದಲ್ಲಿ ಅಧಿಕವಾಗಿದ್ದಾರೆ ಅಂತ ಈ ವರದಿ ಹೇಳುತ್ತೆ. ಒಟ್ಟು ನಿರುದ್ಯೋಗಿಗಳಲ್ಲಿ ಮಾಧ್ಯಮಿಕ ಅಥವಾ ಉನ್ನತ ಶಿಕ್ಷಣ ಹೊಂದಿರುವಂತಹ ಯುವಕರ ಪಾಲು 2000 35.2% ಆದ್ರೆ ಈಗ ಅಂದ್ರೆ 2022 ಅರವತ್ತೈದು ಪಾಯಿಂಟ್ 7 ಇದು ಡಬಲ್ ಆಗಿದೆ.
ಅಂದರೆ ಶೇಕಡ 65.7% ಅಧಿಕ ಮಂದಿ ಡಿಗ್ರಿ ಮತ್ತು ಪೋಸ್ಟ್ ಡಿಗ್ರಿ ಇಂಜಿನಿಯರಿಂಗ್ ಮೊದಲಾದವುಗಳನ್ನು ಮಾಡಿದ್ದಾರೆ. ಇನ್ನು ಇತ್ತೀಚಿನ ಒಂದು ವರದಿ ಪ್ರಕಾರ ಶೇಕಡ 36% IIT ಬಾಂಬೆ ಪದವೀಧರರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಈ ಚುನಾವಣೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಆಗಲಿದೆ ಅನ್ನೋದು ಪಕ್ಕ ಆಗತ್ತೆ. ಇನ್ನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಅಪ್ರೆಸೆಂಟೇಶಿಪ್ ಬಗ್ಗೆ ಪ್ರಸ್ತಾಪ ಮಾಡಿದೆ. ಅಂದರೆ ನೀವು ಶಿಕ್ಷಣ ಮುಗಿದು ಹೊರಬರ್ತಾ ಇದ್ದಂತೆ ನಿಮಗೆ ಎಲ್ಲಾದರೂ ಒಂದು ಕಡೆ ಇಂಟರ್ನ್ಶಿಪ್ ಸಿಗುತ್ತೆ. ಅದಕ್ಕಾಗಿ ಕಾಂಗ್ರೆಸ್ ನಿಮಗೆ 1 ವರ್ಷಕ್ಕೆ 1,00,000 ರೂಪಾಯಿ ಅಂತ ಸ್ಟೇ ಫಂಡ್ ಕೂಡ ನೀಡುತ್ತೆ. ಹಾಗೇನೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳನ್ನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. BJP ತನ್ನ ಪ್ರಣಾಳಿಕೆಯನ್ನು ತಡವಾಗಿ ಬಿಡುಗಡೆ ಮಾಡಿದೆ. ಅದರಲ್ಲಿ ಉದ್ಯೋಗ ಸೃಷ್ಟಿ ಬಗ್ಗೆ ಉಲ್ಲೇಖ ಮಾಡಿಲ್ಲ. ಇನ್ನು BJP 10 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಾಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿತ್ತು. ಅದು ಈವರೆಗೂ ಕೂಡ ಪೂರೈಕೆ ಆಗಿಲ್ಲ. ಈಗ ಮತ್ತೆ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡಿದೆ. ಇನ್ನು BJP 10 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಾಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನೋ ಭರವಸೆಯನ್ನು ನೀಡಿತ್ತು. ಈವರೆಗೂ ಕೂಡ ಅದು ಪೂರೈಕೆ ಆಗಿಲ್ಲ. ಈಗ ಮತ್ತೆ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡಿದೆ. ಇನ್ನು ಉತ್ತರ ಪ್ರದೇಶ, ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪರೀಕ್ಷಾ ಪೇಪರ್ ಲೀಕ್ ಆಗೋದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಅಂದರೆ ವಿದ್ಯಾರ್ಥಿಗಳು 1,000 ರೂಪಾಯಿ ಕಟ್ಟಿ ಪರೀಕ್ಷೆಯನ್ನು ಬರೆದಿರ್ತಾರೆ. ದೂರ ದೂರದ ಊರಿಂದ 1,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ಪರೀಕ್ಷೆಯನ್ನು ನಡೆಯುವಂಥ ಸ್ಥಳಕ್ಕೆ ಬಂದು ಪರೀಕ್ಷೆ ಬರೆದಿರ್ತಾರೆ. ಅದೆಲ್ಲ ಆದಮೇಲೆ ಪೇಪರ್ ಲೀಕ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಸಂಪೂರ್ಣ ಪರೀಕ್ಷೆಯೇ ಕ್ಯಾನ್ಸಲ್ ಆಗಿಬಿಡತ್ತೆ. ವಿದ್ಯಾರ್ಥಿಗಳ ಭವಿಷ್ಯ ಅಪಾಯದಲ್ಲಿ ಸಿಲುಕತ್ತೆ. ಈಗ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪೇಪರ್ ಲೀಕ್ ಬಗ್ಗೆ ಪ್ರಸ್ತಾಪಿಸಿದೆ. ಪೇಪರ್ ಸೋರಿಕೆಗೆ ಕಠಿಣ ಶಿಕ್ಷೆ ನೀಡುವ ಭರವಸೆಯನ್ನು ಕಾಂಗ್ರೆಸ್ ನೀಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರವಿದ್ದ ರಾಜಸ್ಥಾನದಲ್ಲೂ ಕೂಡ ಪೇಪರ್ ಲೀಕ್ ಆಗಿತ್ತು, ಅದು ಬೇರೆ ವಿಚಾರ. ಆದರೆ ಕನಿಷ್ಠ ಪೇಪರ್ ಲೀಕ್ ತಡೆಯುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಾದರೂ ಸಹ ಕಾಂಗ್ರೆಸ್ ಹೇಳ್ತಾ ಇದೆ. ಜನರಿಗೆ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗಿರುವಾಗ ಇದರ ಬಗ್ಗೆನೇ ಅಧಿಕ ಪ್ರಸ್ತಾಪ ಮಾಡಿರುವಂಥ ಕಾಂಗ್ರೆಸ್ ಈ ಜನರನ್ನು ಸೆಳೆಯುವ ಸಾಧ್ಯತೆ ಇದೆ. ಇನ್ನು ನಾವು ಬೆಲೆ ಏರಿಕೆ ವಿಚಾರಕ್ಕೆ ಬರೋದಾದರೆ ಈ ಬಗ್ಗೆಯೂ ಸಹ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದೆ. ಶೇಕಡ 71% ಜನರು ಬೆಲೆ ಏರಿಕೆಯಾಗಿದೆ ಅಂತ ಹೇಳಿದ್ದಾರೆ. ಶೇಕಡ 13% ಜನ ಬೆಲೆ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಶೇಕಡ 13% ಜನರು ಬೆಲೆ ಇಳಿಕೆಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಬೆಲೆ ಏರಿಕೆ ಆಗಿದೆ ಅನ್ನೋ ಜನರ ಅಭಿಪ್ರಾಯ ನಿಜ ಕೂಡ ಹೌದು. ಔಷಧಿ, ಸಕ್ಕರೆ, ಹಿಟ್ಟು ಹೀಗೆ ಹಲವಾರು ಆಹಾರ ಸಾಮಗ್ರಿಗಳ ಬೆಲೆ ಹೆಚ್ಚಾಗಿದೆ. 5 KG ಧಾನ್ಯವನ್ನು ಕೇಂದ್ರ ಸರ್ಕಾರ ಉಚಿತವಾಗಿ ನೀಡುತ್ತೆ ಅಂತ ಹೇಳಿದೆ. ಆದರೆ ಅಷ್ಟು ಧಾನ್ಯದಿಂದ ಒಂದು ಪರಿವಾರ ನಡೆಸೋಕೆ ಸಾಧ್ಯನೇ ಇಲ್ಲ. ಈ ಧಾನ್ಯ ಮಾತ್ರ ಅಲ್ಲ, ಬೇರೆ ವಸ್ತುಗಳ ಅಗತ್ಯತೆ ಕೂಡ ಜನರಿಗಿದೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್ ಇವೆಲ್ಲವುಗಳ ಬೆಲೆ ಏರಿಕೆ ಆಗಿದೆ. ಔಷಧಿಗಳ ಬೆಲೆ ಹೆಚ್ಚಾಗಿದೆ. ಪ್ರತಿ ವಸ್ತುಗಳ ಬೆಲೆ ಸಹ ಹೆಚ್ಚಾಗಿದೆ. ಇದರಿಂದಾಗಿ ಜನರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಇನ್ನೊಂದು ಡೇಟಾ ಹೇಳೋ ಪ್ರಕಾರ ಶೇಕಡ 1% ಜನರಲ್ಲಿ ಕಳೆದ 70 ವರ್ಷದಲ್ಲಿ ನಾವು ಹಿಂದೆಂದೂ ನೋಡಿರದಷ್ಟು ಕೇಳಿರದಷ್ಟು ಅಧಿಕ ಪ್ರಮಾಣದ ಆದಾಯ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಈ 10 ವರ್ಷದಲ್ಲಿ BJP ಸರ್ಕಾರ ಅದಾನಿ ಅಂಬಾನಿಯಂತಹ ದೇಶದ ಅತಿ ಶ್ರೀಮಂತರಿಗೆ ಆದಾಯ ಮಾಡಿದೆ ಅನ್ನೋದು ಪಕ್ಕ ಆಗುತ್ತೆ. ಆದರೆ ಬಡ ಮಧ್ಯಮ ವರ್ಗದವರಿಗೆ ಈ ಬೆಲೆ ಏರಿಕೆ ಅತಿದೊಡ್ಡ ಸಮಸ್ಯೆ ಆಗಿದೆ. ಈ ಸಮೀಕ್ಷೆಯಲ್ಲಿ ಇನ್ನೊಂದು ದೊಡ್ಡ ವಿಚಾರ ಅಂತಂದರೆ ಭ್ರಷ್ಟಾಚಾರ. ಕಳೆದ 5 ವರ್ಷದ ಅವಧಿಯಲ್ಲಿ ಭ್ರಷ್ಟಾಚಾರ ಏರಿಕೆಯಾಗಿದೆ ಅಂತ ಶೇಕಡ 55%ಕ್ಕಿಂತ ಹೆಚ್ಚು ಜನ ಹೇಳ್ತಾರೆ. ಈ ನಡುವೆ ನಾವು ಪ್ರಧಾನಿ ಮೋದಿಯವರ ದಿನನಿತ್ಯದ ಭಾಷಣವನ್ನು ಕೊಂಚ ರಿವೈಂಡ್ ಕೂಡ ಮಾಡಬೇಕಾಗತ್ತೆ. ಭ್ರಷ್ಟಾಚಾರಿಗಳನ್ನು ನಾವು ಜೈಲಿಗೆ ಹಾಕ್ತೇವೆ ಅಂತ ಮೋದಿ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರಿಗಳನ್ನು ನಾವು ಜೈಲಿಗೆ ಹಾಕ್ತೀವಿ ಅಂತ ಮೋದಿ ಹೇಳಿದಾಗ ನಮಗೆ ನೆನಪಿಗೆ ಬರೋದು BJP ಸೇರ್ಪಡೆಯಾದವರ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂಥವರ ಪಟ್ಟಿ. ಅಜಿತ್ ಪವಾರ್ ಅವರನ್ನ ಮೋದಿ ಭ್ರಷ್ಟಾಚಾರಿ ಅಂತ ಹೇಳ್ತಾ ಇದ್ರು. ಅಜಿತ್ ಪವಾರ್ ಮೋದಿ ಪಕ್ಷಕ್ಕೆ ಸೇರಿದ್ರು. ಹಿಮಂತ ಬಿಸ್ವಾ ಶರ್ಮಾರ ವಿರುದ್ಧ ಕೂಡ BJP ನಿಂತಿತ್ತು. ಆದರೆ ಅವರು ಸಹ ಈಗ BJPಯಲ್ಲೇ ದೊಡ್ಡ ನಾಯಕ. ಯಾರನ್ನೆಲ್ಲ ಭ್ರಷ್ಟಾಚಾರಿಗಳು ಅಂತ ಮೋದಿ ಹೇಳಿದ್ರೋ ಅವರೆಲ್ಲ BJPಗೆ ಸೇರಿದ್ದಾರೆ. ಯಾರು BJPಗೆ ಸೇರೋಕೆ ಒಪ್ಪಿಲ್ವೋ ಅವ್ರನ್ನೆಲ್ಲ ಜೈಲಲ್ಲಿ ಹಾಕಿದ್ದಾರೆ. ಇನ್ನು ಭ್ರಷ್ಟಾಚಾರ ಅಂತಂದರೆ ನಮ್ಮ ತಲೆಯಲ್ಲಿ ಬರೋದು ಚುನಾವಣಾ ಬಾಂಡ್ ವಿಚಾರ. ಚುನಾವಣಾ ಬಾಂಡ್ ಮಾಹಿತಿ ಹೊರಬಂದ ನಂತರ ಯಾವೆಲ್ಲ ಸಂಸ್ಥೆಗಳು ನಷ್ಟದಲ್ಲಿ ಸಾಕ್ತಾ ಇತ್ತೋ ಆ ಸಂಸ್ಥೆಗಳೆಲ್ಲವೂ ಸಹ BJPಗೆ ದೇಣಿಗೆ ನೀಡಿರೋದು ಬಹಿರಂಗ ಆಗಿದೆ. ಒಟ್ಟಿನಲ್ಲಿ ಚುನಾವಣಾ ಬಾಂಡ್ ಹಲವಾರು ಹಗರಣಗಳನ್ನು ಒಳಗೊಂಡ ಒಂದು ದೊಡ್ಡ ಹಗರಣ ಅನ್ನೋದು ಈ ಡೇಟಾದಿಂದ ತಿಳಿದು ಬಂದಿದೆ. ಗುಜರಾತ್ನ ಬಡ ರೈತರೊಬ್ಬರ ಜಮೀನನ್ನು ಅದಾನಿಯ ಸಂಸ್ಥೆ ಖರೀದಿ ಮಾಡಿದೆ. ಆದರೆ ಈ ರೈತರಿಗೆ ಹಣ ಸಿಕ್ಕಿಲ್ಲ. ಈ ಹಣದಲ್ಲಿ 10 ಕೋಟಿ ರೂಪಾಯಿಯನ್ನು ಅದಾನಿ ಸಂಸ್ಥೆ BJPಗೆ ನೀಡಿದರೆ ಉಳಿದ 1 ಕೋಟಿ ರೂಪಾಯಿಯನ್ನು ಶಿವಸೇನೆಗೆ ನೀಡಿದೆ. ಆ ರೈತನ ಜೀವನವೇ ನಾಶವಾಗಿ ಹೋಗ್ಬಿಟ್ಟಿದೆ.
ಪ್ರಸ್ತುತ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಅಬಕಾರಿ ನೀತಿ ಹಗರಣದಲ್ಲಿ ಜೈಲಲ್ಲಿದ್ದಾರೆ. ಈ ಹಗರಣದಲ್ಲಿ ಆರೋಪಿಯಾಗಿರುವ ವ್ಯಕ್ತಿ ಬಿಜೆಪಿಗೆ ಕೋಟ್ಯಾಂತರ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾನೆ. ಹೀಗೆ ಅದೆಷ್ಟೋ ಜನರು ಇಡಿ, ಸಿಬಿಐ, ಐಟಿ ದಾಳಿಗೆ ಭಯಪಟ್ಟು ಬಿಜೆಪಿಗೆ ದೇಣಿಗೆ ನೀಡಿದ್ದಾರೆ. ಜೊತೆಗೆ ಸರ್ಕಾರಿ ಯೋಜನೆಗಳ ಗುತ್ತಿಗೆ ಪಡೆಯೋಕ್ಕೂ ಸಹ ಬಿಜೆಪಿಗೆ ದೇಣಿಗೆ ನೀಡಿದ್ದಾರೆ. ಹೀಗೆ ಅದೆಷ್ಟೋ ಭ್ರಷ್ಟಾಚಾರಗಳು ಕಾನೂನಾತ್ಮಕವಾಗಿಯೇ ನಡೆಸಲಾಗ್ತಾ ಇದೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಈಗ ಅಂತ್ಯ ಹಾಡಿದೆ. ಇದರ ತನಿಖೆಯನ್ನು ನಡೆಸಿದರೆ ಇನ್ನಷ್ಟು ಆತಂಕಕಾರಿ ವಿಚಾರಗಳು ಹೊರಬರೋದು ಖಂಡಿತ. ಏನೇ ಆದರೂ ನಮ್ಮ ಗೋಧಿ ಮೀಡಿಯಾಗಳು ಮಾತ್ರ ಈ ಸರ್ವೆ ಬಗ್ಗೆ ಮಾತಾಡೋದಿಲ್ಲ. ಯಾಕಂದರೆ ಗೋಧಿ ಮೀಡಿಯಾಗಳು ಈ ಸರ್ವೆ ಬಗ್ಗೆ ಮಾತಾಡಿದರೆ ಬಿಜೆಪಿ ಸೃಷ್ಟಿಸಿರೋ ಚಾಸೋ ಪಾರ್ ಎಂಬ ಹವ ಹೋಗ್ಬಿಡತ್ತೆ. ಬಿಜೆಪಿಯ ಮೈಂಡ್ ಗೇಮ್ಗೆ ಪೆಟ್ಟು ಬಿಟ್ಬಿಡತ್ತೆ. ಅಷ್ಟಕ್ಕೂ ನಾವು ಸುಮ್ಮನೆ ಈ ಮಾತುಗಳನ್ನು ಆಡ್ತಾ ಇಲ್ಲ. ಇದು ಸರ್ವೆಯ ಆಧಾರದಲ್ಲಿ ಹೇಳಲಾಗ್ತಾ ಇರುವಂಥ ವಿಚಾರ. ಒಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿರುದ್ಯೋಗ ಹೆಚ್ಚಾಗಿದೆ ಅಂತ ಜನರು ಹೇಳೋದಾದರೆ ಖಂಡಿತವಾಗಿಯೂ ಜನರು ಬಿಜೆಪಿಗೆ ಓಟ್ ಹಾಕೋದಿಲ್ಲ. ಇನ್ನು ಭ್ರಷ್ಟಾಚಾರ ಅಧಿಕವಾಗಿದೆ ಅಂದಿರುವಂಥ 55% ಜನರು ಕೂಡ ಬಿಜೆಪಿಗೆ ಓಟ್ ಹಾಕೋದಿಲ್ಲ ಅನ್ನೋ ಸುಳಿವನ್ನು ನೀಡಿದ್ದಾರೆ. ಜನರು ಈ ಸಮೀಕ್ಷೆ ಪ್ರಕಾರವಾಗಿಯೇ ಮತವನ್ನು ಹಾಕಿದರೆ ಈ ಬಾರಿ ಬಿಜೆಪಿ ಗೆಲುವು ಖಂಡಿತವಾಗಿಯೂ ಸಾಧ್ಯನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.